ಯಾತಕ್ಕೆ ನಾನು ಹೇಳ್ತಾ ಇದ್ದೇನೆ ಅಂದರೆ, ಈ ಪಂಚರತ್ನ ಯೋಜನೆಯ ಉದ್ದೇಶ ಈ ನಾಡಿನಲ್ಲಿ ನಾನು ತರಲಿಕ್ಕೆ ಕಾರಣ, ಈ ನಾಡಿನಲ್ಲಿ ಇರತಕ್ಕಂತಹ ಬಡ ಕುಟುಂಬಗಳು, ನನ್ನ ರೈತ ಮಕ್ಕಳು, ಇವತ್ತು ಶ್ರೀಮಂತ ಮಕ್ಕಳಿಗೆ ಸರಿಸಾಟಿಯಾಗಿ ನಿಮ್ಮ ಮಕ್ಕಳಿಗೆ ನೀವು ಶಿಕ್ಷಣ ಕೊಡಿಸ್ಲಿಕ್ಕೆ ಆಗ್ತಾ ಇಲ್ಲ. ರೇವಣ್ಣ ಅವರು ಹೇಳಿದ್ರು, ಕುಮಾರಸ್ವಾಮಿ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಯಾವ ರೀತಿಯ ಒಂದು ಶಿಕ್ಷಣ ಕ್ಷೇತ್ರಕ್ಕೆ ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ. ಅದಕ್ಕೆ ನಾವು ತೃಪ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಖಾಸಗಿ ಶಾಲೆಗಳಿಗೆ ನಿಮ್ಮ ಮಕ್ಕಳನ್ನು ಸೇರಿಸಬೇಕು ಅಂದರೆ ನಿಮಗೆ 15-20 ಸಾವಿರ ರೂಪಾಯಿಗಳು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಕಡೆ 1 ಲಕ್ಷ 2 ಲಕ್ಷ ಕೇಳ್ತಾರೆ ಖಾಸಗಿ ಶಾಲೆಗಳಲ್ಲಿ. ಅದಕ್ಕೋಸ್ಕರಲೇ ಈ ರಾಜ್ಯದಲ್ಲಿ ಈ ಪಂಚರತ್ನ ಯೋಜನೆಯ ಮೊದಲನೆಯ ಕಾರ್ಯಕ್ರಮ ಪ್ರತಿ ಗ್ರಾಮ ಪಂಚಾಯಿತಿಗಳೇನಿದ್ದಾವೆ ಈ ರಾಜ್ಯದಲ್ಲಿ 6,600 ಗ್ರಾಮ ಪಂಚಾಯಿತಿಗಳಿದ್ದಾವೆ. ಈ ಪಂಚಾಯಿತಿ ಕೇಂದ್ರಗಳಲ್ಲಿ ಎಲ್ ಕೆಜಿಯಿಂದ 12ನೇ ತರಗತಿಯವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ನಿಮ್ಮ ಪ್ರತಿ ಕುಟುಂಬದ ಮಕ್ಕಳು ಉಚಿತವಾಗಿ ಶಿಕ್ಷಣವನ್ನು ಪಡೆಯಬೇಕು. ಇವತ್ತು ಯಾವುದೇ ಜಾತಿಯ ಬಡವರ್ಗದ ಜನತೆ ಇರಲಿ, ಅಲ್ಲೆಲ್ಲ ಬರಬೇಕಾದ್ರೆ ನಮ್ಮ ಅಗರ ಹತ್ರ ಒಬ್ಬ ಯುವಕ ನಮ್ಮ ಭೋವಿ ಜನಾಂಗದ ಬಗ್ಗೆ ಒಂದು ಹೆಸರು ಹೇಳಬೇಕು ಅಂತಕ್ಕಂಥದ್ದನ್ನು ಹೇಳಿದ. ಇಲ್ಲಿ ನನಗೆ ಜಾತಿಯ ಪ್ರಶ್ನೆ ಅಲ್ಲ, ಈ ನಾಡಿನ ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ಬದುಕ್ತಕ್ಕಂಥ ಯೋಜನೆ ಈ ರಾಜ್ಯದಲ್ಲಿ ತರಬೇಕಾಗಿದೆ. ಎರಡನೇ ಕಾರ್ಯಕ್ರಮ ಪ್ರತಿ ಗ್ರಾಮ ಪಂಚಾಯಿತಿ ಕೇಂದ್ರದಲ್ಲಿ 30 ಹಾಸಿಗೆಗಳನ್ನು ಒಳಗೊಂಡಂತಹ ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿ, 3 ಜನ ತಜ್ಞ ವೈದ್ಯರು, 30 ಜನ ಸಿಬ್ಬಂದಿ ಸದಾಕಾಲ ನಿಮ್ಮ ಸೇವೆಗೆ ಸಿದ್ಧ ಇರಬೇಕು. ಉಚಿತವಾದಂತಹ ಆರೋಗ್ಯ ಸೇವೆ ಈ ನಾಡಿನ ಪ್ರತಿ ಹಳ್ಳಿಯಲ್ಲಿ ನಿಮಗೆ ದೊರಕಬೇಕು. ಇದು ಎರಡನೇ ಕಾರ್ಯಕ್ರಮ. ಅದರ ಜೊತೆಗೆ 35-40 ಲಕ್ಷ ಹಣವನ್ನು ನೀವು ಕಟ್ಟಬೇಕಾಗಿ ಬಂದರೆ, ಹಣವನ್ನು ನೀವು ಸಾಲ ಸೋಲ ಮಾಡಿ ಇಲ್ಲ ನಿಮ್ಮ ಆಸ್ತಿ ಮಾರಾಟ ಮಾಡಿ ನಿಮ್ಮ ಕುಟುಂಬದ ಮಕ್ಕಳ ಜೀವ ಉಳಿಸಬೇಕಾಗಿಲ್ಲ. ಅದಕ್ಕೆ ಸರ್ಕಾರದ ಮುಖಾಂತರವೇ ಇವತ್ತು ಯೋಜನೆಯನ್ನು ತಂದು ಆ 35-40 ಲಕ್ಷ ವೆಚ್ಚವನ್ನು ಏನು ಮಾಡಬೇಕಾಗ್ತದೆ, ಸರ್ಕಾರವೇ ಸಂಪೂರ್ಣ ಹಣವನ್ನು ಬರೆಸಿಕೊಡ್ತೀವಿ. ಅದು ಒಂದು ಕಾರ್ಯಕ್ರಮ ಇಲ್ಲಿ.